ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನೂತನ ನ್ಯೂಸ್. ನಾನು ಪದ್ಮಾ. ಇದೀಗ ಮೊದಲಿಗೆ ಹೆಡ್ಲೈನ್ಸ್. ಸಂಕಷ್ಟಕ್ಕೀಡು ಮಾಡಿದೆ ಕಳಪೆ ಕಾಮಗಾರಿಯ ಎಡವಟ್ಟು. ನಗರ ಬಸ್ತಿಕೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕುಸಿದಿದೆ ಸೇತುವೆ. ಸಂಪರ್ಕ ಸೇತುವೆಯೇ ಇಲ್ಲ, ಜನರ ಬವಣೆ ಕೇಳೋರಿಲ್ಲ. ಕೆಟ್ಟೋಗಿದೆ ವಿದ್ಯಾರ್ಥಿಗಳಿಗೆ ಪೂರೈಕೆಯಾದ ಬಿಸಿ ಊಟದ ಆಹಾರ ಪದಾರ್ಥ. ಹಾಳು ಹಿಡಿದ ಬೇಳೆಕಾಳಿನಿಂದಲೇ ಮಕ್ಕಳಿಗೆ ಊಟ. ಶಾಲೆಗೆ ಮುತ್ತಿಗೆ ಹಾಕಿ ಶಿಕ್ಷಕರನ್ನ ಮತ್ತು ಅಕ್ಷರ ದಾಸೋಹ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡ್ರು ಸಾರ್ವಜನಿಕರು. ಅಘನಾಶಿನಿ ಮೂಲದ ಶಂಕರ ಹೊಂಡ ಮಳೆಗೆ ಹಾನಿ. ಶಂಕರ ಹೊಂಡದ ಒಂದು ಬದಿಯ ತಡೆಗೋಡೆ ಸಂಪೂರ್ಣ ಕುಸಿತ. ಪ್ರವಾಸಿಗರಿಗೆ ಹೇರಲಾಗಿದೆ ನಿರ್ಬಂಧ. ಈಗ ವಾರ್ತೆಗಳ ವಿವರ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹಾಗೂ ಕೇಂದ್ರ ಸರ್ಕಾರದ 4 ವರ್ಷ ಕಾರ್ಯಸಾಧನೆಯ ಬಗ್ಗೆ ಜನಸಂಪರ್ಕ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವರಾದ ಅನಂತಕುಮಾರ್ ಹೆಗಡೆಯವರು ಸರ್ಕಾರದ ಸಾಧನೆಗಳು ಹಾಗೂ ಕಾರ್ಯಕ್ರಮದ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದರು. ಜನಸಂಪರ್ಕ ಅಭಿಯಾನದ ಅಡಿಯಲ್ಲಿ ಕೇಂದ್ರ ಸರ್ಕಾರದ 48 ತಿಂಗಳುಗಳ ಕಾರ್ಯ ಸಾಧನೆಯನ್ನ ಪುಸ್ತಕದ ರೂಪದಲ್ಲಿ ಬಿಡುಗಡೆ ಮಾಡಲಾಗಿದೆ. ಸಮಾಜದ ಗಣ್ಯರಿಗೆ ಹಾಗೂ ಪ್ರಮುಖರಿಗೆ ತಿಳಿಸುವ ಪ್ರಧಾನಮಂತ್ರಿ ಹಾಗೂ ರಾಷ್ಟ್ರೀಯ ಅಧ್ಯಕ್ಷರ ಸೂಚನೆ ಮೇರೆಗೆ ಪಕ್ಷದ ಎಲ್ಲ ಶಾಸಕರು ಹಾಗೂ ಸಂಸದರು ಹಾಗೂ ಹಿರಿಯ ಕಿರಿಯ ಪದಾಧಿಕಾರಿಗಳು ಎಲ್ಲರೂ ತಮ್ಮ ಕ್ಷೇತ್ರದ ಮತದಾರ ಮನೆಗಳಿಗೆ ಭೇಟಿ ನೀಡಿ ಪ್ರತಿಯೊಬ್ಬರಿಗೂ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ. ಹೌದು, ಕೇಂದ್ರ ಸಚಿವರಾದ ಅನಂತಕುಮಾರ್ ಹೆಗಡೆ ಸಾರ್ವಜನಿಕರ ಮನೆಗಳಿಗೆ ಭೇಟಿ ನೀಡಿ ಕೇಂದ್ರ ಸರ್ಕಾರದ 4 ವರ್ಷಗಳು ಹಮ್ಮಿಕೊಂಡ ಜನಪ್ರಿಯ ಯೋಜನೆಗಳ ಹಾಗೂ ಕಾರ್ಯಕ್ರಮದ ಜನಸಂಪರ್ಕ ಅಭಿಯಾನ ಎನ್ನುವ ಪುಸ್ತಕವನ್ನ ನೀಡಿದರು. ನಂತರ ಸಾರ್ವಜನಿಕರಲ್ಲಿ ಕೇಂದ್ರ ಸರ್ಕಾರ ಜನರಿಗೆ ಹಮ್ಮಿಕೊಂಡ ಕಾರ್ಯಕ್ರಮದ ಬಗ್ಗೆ ಅರಿವು ಮೂಡಿಸುವ ಪ್ರಯತ್ನ ಮಾಡಿದರು. ಕುಮಟಾದ ಬಿಜೆಪಿಯ ಕಚೇರಿಗೆ ಆಗಮಿಸಿ ಬರಲಿರುವ ಪುರಸಭಾ ಚುನಾವಣೆಯನ್ನ ಹೇಗೆ ಎದುರಿಸಬೇಕು, ಯಾವ ರೀತಿಯಲ್ಲಿ ಪ್ರಚಾರ ಕಾರ್ಯವನ್ನ ಕೈಗೊಳ್ಳಬೇಕೆನ್ನುವ ಬಗ್ಗೆ ಪುರಸಭೆಯಲ್ಲಿ ಸ್ಪರ್ಧಿಸಿರುವ ಅಭ್ಯರ್ಥಿಗಳಿಗೆ ಚುನಾವಣಾ ಎದುರಿಸುವ ಪಟ್ಟುಗಳನ್ನ ವಿತರಿಸಿದರು. ಈ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿ ಪುರಸಭೆಯ ಚುನಾವಣೆಗೆ ಎಲ್ಲಾ ರೀತಿಯಲ್ಲೂ ಚುನಾವಣೆಯನ್ನ ಎದುರಿಸಲು ಶಾಸಕರ ನೇತೃತ್ವದಲ್ಲಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಈ ಬಾರಿ ಕುಮಟಾ ಪುರಸಭೆಯಲ್ಲಿ ಬಿಜೆಪಿಯು ಅಧಿಕಾರ ಹಿಡಿಯಲಿದೆ ಎನ್ನುವ ಸಂಪೂರ್ಣ ವಿಶ್ವಾಸವಿದೆ ಎಂದು ಹೇಳಿದರು. ಜನಸಂಪರ್ಕ ಮಹಾಭಿಯಾನದ ಅಡಿಯಲ್ಲಿ ನಮ್ಮ 48 ತಿಂಗಳುಗಳ ಕಾರ್ಯಸಾಧನೆ ಏನಿದೆ ಕೇಂದ್ರ ಸರ್ಕಾರದ್ದು, ಅದನ್ನು ಪುಸ್ತಕೀಯ ರೂಪದಲ್ಲಿ ಈಗಾಗಲೇ ಹೊರಗಡೆ ತಂದಿದೆ. ಇದನ್ನು ಸಮಾಜದ ಗಣ್ಯರಿಗೆ, ಸಮಾಜದ ಎಲ್ಲ ಪ್ರಮುಖರಿಗೆ ತಲುಪಿಸಬೇಕು ಅಂತಕ್ಕಂಥದ್ದು ನಮ್ಮ ಪ್ರಧಾನಮಂತ್ರಿ ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅವರ ಆದೇಶದ ಪ್ರಕಾರ ಎಲ್ಲ ಕಡೆಗಳಲ್ಲಿ ನಮ್ಮ ಶಾಸಕರು, ಸಂಸದರು, ನಮ್ಮ ಪಕ್ಷದ ಹಿರಿಯ ಪದಾಧಿಕಾರಿಗಳು ಎಲ್ಲರೂ ಸಹ ಪ್ರತಿಯೊಬ್ಬರು ಮನೆಗಳಿಗೆ ಹೋಗಿ ಇದನ್ನು ತಲುಪಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಒಂದು ಅಭಿಯಾನದ ಅಂಗವಾಗಿ ಇವತ್ತು ನಮ್ಮ ಎಲ್ಲ ಗಣ್ಯರನ್ನು ನಾವು ಭೇಟಿ ಮಾಡ್ತಾ ಇದ್ದೀವಿ. ಜೊತೆಯಲ್ಲಿ ನಗರಸಭಾ ಚುನಾವಣೆಗಳು ಕೂಡ ಬಂದಿದೆ. ಕುಮಟಾದಲ್ಲಿ ಈ ಬಾರಿ ಬಹುತೇಕ ನಿಚ್ಚಳವಾದಂಥ ಬಹುಮತದೊಂದಿಗೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ. ನಮ್ಮ ಶಾಸಕರ ನೇತೃತ್ವದಲ್ಲಿ ಆ ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡಿದೆ. ಚುನಾವಣೆಗೆ ಆ ಪ್ರಕ್ರಿಯೆ ಮೊದಲುಗೊಂಡಿದೆ. ಆ ನಿಮಿತ್ತ ನಮ್ಮ ಎಲ್ಲ ಕಾರ್ಯಕರ್ತರು ಮತ್ತು ನಮ್ಮ ನಾಗರಿಕರನ್ನು ಭೇಟಿಯಾಗಬೇಕು ಅನ್ನೋಂಥ ದೃಷ್ಟಿಯಿಂದ ನಾವು ಇಲ್ಲಿ ಬಂದಿದ್ದೇವೆ. ಸೊ ಎರಡೂ ಕಾರ್ಯಕ್ರಮಗಳನ್ನು ಇವತ್ತು ಒಟ್ಟೊಟ್ಟಿಗೆ ಚುನಾವಣೆಯ ಹಿನ್ನೆಲೆಯಲ್ಲಿ ನಮ್ಮ ಎಲ್ಲರ ಪ್ರಮುಖರ ಭೇಟಿ ಮತ್ತು ನಮ್ಮ ಕೇಂದ್ರ ಸರ್ಕಾರದ ಸಾಧನೆಯ ಎಲ್ಲ ವಿಷಯಗಳನ್ನು ಅವರಿಗೆ ತಿಳಿಸ್ತಕ್ಕಂಥ ಪುಸ್ತಕಿಯನ್ನು ಅವರಿಗೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಶಾಸಕರಾದ ದಿನಕರ್ ಶೆಟ್ಟಿ, ಮುಖಂಡರಾದ ನಾಗರಾಜ್ ನಾಯ್ಕ್ ತೋರ್ಕೆ, ಕುಮಾರ್ ಮಾರ್ಕಂಡೆ, ಗಜುಪೈ, ಹೇಮಂತ್ ಗಾಂವ್ಕರ್ ಉಪಸ್ಥಿತರಿದ್ದರು. ಇನ್ನು ಎಲ್ಲೆಡೆ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಅಘನಾಶಿನಿ ಮೂಲದ ಶಂಕರ ಹೊಂಡದ ಒಂದು ಬದಿಯ ತಡೆಗೋಡೆ ಸಂಪೂರ್ಣ ಕುಸಿದಿದ್ದು ಸಾರ್ವಜನಿಕರು ಈ ಪ್ರದೇಶಕ್ಕೆ ತೆರಳುವುದನ್ನು ಸದ್ಯದ ಮಟ್ಟಿಗೆ ನಿರ್ಬಂಧಿಸಲಾಗಿದೆ. ಅಘನಾಶಿನಿ ಮೂಲದಿಂದ ಹರಿದು ಬರುವ ಶಿರಸಿಯ ಶಂಕರ ಹೊಂಡವನ್ನ 1 ವರ್ಷದ ಹಿಂದೆಯಷ್ಟೇ ಶಿರಸಿಯ ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ್ ಹೆಬ್ಬಾರ್ ಅವರ ನೇತೃತ್ವದಲ್ಲಿ ಒಂದು ವ್ಯವಸ್ಥಿತವಾಗಿ ಕಟ್ಟಿಸಲಾಗಿತ್ತು. ಆದರೆ ಎಲ್ಲೆಡೆ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಶಂಕರ ಹೊಂಡದ ಒಂದು ಬದಿಯ ತಡೆಗೋಡೆ ಸಂಪೂರ್ಣ ಕುಸಿದು ಬಿದ್ದಿದ್ದು ಮುನ್ನೆಚ್ಚರಿಕೆಯ ಕ್ರಮದಿಂದ ಸಾರ್ವಜನಿಕರು ಈ ಪ್ರದೇಶಕ್ಕೆ ತೆರಳುವುದನ್ನು ಸದ್ಯದ ಮಟ್ಟಿಗೆ ನಿರ್ಬಂಧಿಸಲಾಗಿದೆ. ಅಲ್ಲದೆ ಇತ್ತೀಚೆಗೆ ಶಿರಸಿಯ ಜೀವಜಲ ಕಾರ್ಯಪಡೆಯ ವತಿಯಿಂದ ಶಂಕರ ಹೊಂಡದ ಸಮಗ್ರ ಅಭಿವೃದ್ಧಿಯನ್ನ ಮಾಡಲಾಗಿತ್ತು.
ಆದರೆ ಈ ಬಾರಿ ಮಳೆಗಾಲದ ಅತಿವೃಷ್ಟಿಯ ದುಷ್ಪರಿಣಾಮವು ಎಂಬಂತೆ ಇದರ ತಡೆಗೋಡೆ ತನ್ನಿಂದ ತಾನೇ ಕುಸಿದು ಕೆರೆಯ ಪಾಲಾಗಿದ್ದು ಅಲ್ಲಿನ ಸಿಸಿ ಕ್ಯಾಮರಾದ ದೃಶ್ಯಗಳಲ್ಲಿ ಸೆರೆಯಾಗಿದೆ. ಅದರಲ್ಲೂ ಇದರ ತಡೆಗೋಡೆ ಕುಸಿದು ಬೀಳುತ್ತಿದ್ದಂತೆ ಅದರ ಬಳಿ ನಿಲ್ಲಿಸಲಾದ ಬೀದಿ ದೀಪದ ಕಂಬವೊಂದು ಕೂಡ ನೆಲಕ್ಕೆ ಉರುಳಿದೆ. ಶಂಕರ ಹೊಂಡ ಕೆರೆಯ ಸುತ್ತದಲ್ಲಿ ಇನ್ನು ಕೆಲವೆಡೆ ಗೋಡೆಗಳು ಬಿರುಕು ಕಾಣಿಸಿಕೊಂಡಿದ್ದು ಸದ್ಯದಲ್ಲೇ ಅವು ಕೂಡ ಬೀಳುವ ಮುನ್ಸೂಚನೆ ಇರೋದ್ರಿಂದ ಸದ್ಯದ ಮಟ್ಟಿಗೆ ಸಾರ್ವಜನಿಕರು ಶಂಕರ ಹೊಂಡದ ಬಳಿ ಕಾಲಿಡುತ್ತಿಲ್ಲ. ಈ ಅವಘಡ ಸಂಭವಿಸಿದ ವಿಷಯ ತಿಳಿದ ಶಿರಸಿಯ ನಗರಸಭೆಯ ಅಧಿಕಾರಿಗಳು ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದ್ದಾರೆ. ಕುಮಟಾದ ಕೆಎಸ್ಆರ್ಟಿಸಿ ಡಿಪೋದಲ್ಲಿ ಎನ್ಡಬ್ಲ್ಯೂ ಕೆಎಸ್ಆರ್ಟಿಸಿ ಸಿಬ್ಬಂದಿ ವರ್ಗ ಹಾಗೂ ಕುಟುಂಬಕ್ಕೆ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಸಮಗ್ರ ಕಣ್ಣಿನ ಆರೈಕೆ ಕುರಿತು ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ವಿಶ್ವ ಸೇವಾ ಸಮಿತಿಯ ರೋಟರಿ ಸುಬ್ರಾವ್ ಕಾಸರಕೋಡ್ ಮೆಮೋರಿಯಲ್ ರೋಟರಿ ಚಾರಿಟೇಬಲ್ ಆಸ್ಪತ್ರೆ ಶಿರಸಿ ಹಾಗೂ ಕ್ರಿಸ್ಟೋಫಲ್ ಬ್ಲೈಂಡನ್ ಮಿಷನ್ ಜರ್ಮನಿ ಇವರ ಸಹಯೋಗದೊಂದಿಗೆ ಕುಮಟಾದ ಎನ್ಡಬ್ಲ್ಯೂ ಕೆಎಸ್ಆರ್ಟಿಸಿ ಸಿಬ್ಬಂದಿ ವರ್ಗ ಹಾಗೂ ಕುಟುಂಬಕ್ಕೆ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಸಮಗ್ರ ಕಣ್ಣಿನ ಆರೈಕೆ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಮಂಗಳವಾರ ಬಸ್ ಡಿಪೋ ಆವರಣದಲ್ಲಿ ಆಯೋಜಿಸಲಾಯಿತು. ನಂತರ ಕಾರ್ಯಕ್ರಮ ಮತ್ತು ಸಿಬ್ಬಂದಿ ವರ್ಗಗಳ ಅಧ್ಯಕ್ಷರಾದ ಪ್ರಕಾಶ್ ನಾಯ್ಕ್ ಮಾತನಾಡಿ, ಶಿರಸಿಯ ರೋಟರಿ ಆಸ್ಪತ್ರೆಯ ಸಹಯೋಗದೊಂದಿಗೆ ಕುಮಟಾ ಬಸ್ ಡಿಪೋ ಘಟಕದ ಸಿಬ್ಬಂದಿಗಳಿಗೆ ಹಾಗೂ ಅವಲಂಬಿತರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಕಣ್ಣಿನ ಜಾಗೃತಿಯ ಬಗ್ಗೆ ಯಾವ ರೀತಿಯ ಕಾಯಿಲೆಗಳು ಬರುತ್ತವೆ ಅದನ್ನು ಕಾಪಾಡುವ ಪರಿಯನ್ನ ರೋಟರಿ ಆಸ್ಪತ್ರೆಯ ಮಂಜುನಾಥ್ ಅವರು ಸಿಬ್ಬಂದಿ ವರ್ಗಕ್ಕೆ ತಿಳಿಸಲಿದ್ದಾರೆ. ಹಮ್ಮಿಕೊಂಡ ಈ ಶಿಬಿರದಲ್ಲಿ ಕಾರ್ಮಿಕ ಸಿಬ್ಬಂದಿ ವರ್ಗದವರಿಗೆ ಕಣ್ಣಿನ ಚಿಕಿತ್ಸೆ ನಡೆಸಿ ಸಮಸ್ಯೆ ಕಂಡುಬಂದರೆ ರೋಟರಿ ಆಸ್ಪತ್ರೆಯ ಮುಂದಿನ ಶಿಬಿರದಲ್ಲಿ ಸೂಕ್ತ ಚಿಕಿತ್ಸೆ ನೀಡುತ್ತೇವೆ. ವಿಶೇಷವಾಗಿ 45 ವರ್ಷ ಮೇಲ್ಪಟ್ಟ ಚಾಲಕರಿಗೆ ಕಡ್ಡಾಯವಾಗಿ ಕಣ್ಣಿನ ಚಿಕಿತ್ಸೆಯನ್ನ ನಡೆಸುತ್ತಿದ್ದೇವೆ. ಅಂತಹ ವಯಸ್ಸಿನ ಚಾಲಕರಿಗೆ ಕಣ್ಣಿನ ಸಮಸ್ಯೆಗಳಿದ್ರೆ ಸೂಕ್ತ ಚಿಕಿತ್ಸೆಯನ್ನ ನೀಡಲಾಗುತ್ತದೆ. ಯಾವುದೇ ಅಪಘಾತದಂತಹ ಅವಘಡಗಳಿಗೆ ಅವಕಾಶ ನೀಡದಿರಲು ಇಂತಹ ಯೋಜನೆಗಳನ್ನ ಹಲವು ವರ್ಷಗಳಿಂದ ನಡೆಸಿಕೊಂಡು ಬಂದಿದ್ದೇವೆ. ಈ ಶಿಬಿರದ ಸದುಪಯೋಗವನ್ನ ಎಲ್ಲ ಸಿಬ್ಬಂದಿಗಳು ಪಡೆದುಕೊಳ್ಳಬೇಕು ಎಂದರು. ಕಾರ್ಮಿಕರಿಗೆ ಮತ್ತು ಅವರ ಸಿಬ್ಬಂದಿ ವರ್ಗದವರ ಅವಲಂಬಿತರಿಗೆ ನಮ್ಮ ರೋಟರಿ ಆಸ್ಪತ್ರೆ ಅಂದ್ರೆ ಸಿಸಿ ನಮ್ಮ ಸಂಸ್ಥೆಯಿಂದ ಮಾನ್ಯತೆ ಪಡೆದಂತಹ ರೋಟರಿ ಆಸ್ಪತ್ರೆಯ ಒಂದು ಸಹಯೋಗದೊಂದಿಗೆ ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನ ತಂದುಕೊಂಡಿದ್ದೀವಿ. ಈ ತಪಾಸಣಾ ಶಿಬಿರದ ಜೊತೆಗೆ ಅವರಿಗೆ ಕಣ್ಣಿಗೆ ಯಾವ್ಯಾವ ರೀತಿಯ ಕಾಯಿಲೆಗಳು ಬರ್ತವೆ ಅದನ್ನ ಕಾಪಾಡ್ಕೊಳ್ಳಿಕ್ಕೆ ನಾವು ಏನೇನು ಪ್ರಿಕಾಷನರಿ ಮೆಜರ್ಸ್ನ ತಗೋಬೇಕು ಅನ್ನೋ ವಿಷಯವನ್ನು ಕೂಡ ಈಗಾಗಲೇ ನಮ್ಮ ರೋಟರಿ ಆಸ್ಪತ್ರೆಯ ಮಂಜುನಾಥ್ ಅವರು ಈ ಒಂದು ಕ್ಯಾಂಪ್ನ ಆಯೋಜಕರು ಕೂಡ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಶಿಬಿರದಲ್ಲಿ ನಮ್ಮ ಕಾರ್ಮಿಕರಿಗೆ ಹಾಗೂ ಕಾರ್ಮಿಕರ ಸಿಬ್ಬಂದಿ ವರ್ಗದವರಿಗೆ ಉಚಿತವಾಗಿ ಕಣ್ಣಿನ ಸ್ಕ್ರೀನಿಂಗನ್ನು ನಾವು ಇವತ್ತಿನ ದಿನ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಸಾರಿಗೆಯ ಸಿಬ್ಬಂದಿ ವರ್ಗ ಹಾಗೂ ಕುಟುಂಬದ ಸದಸ್ಯರಿಗೆ ಉಚಿತ ಆರೋಗ್ಯ ಹಾಗೂ ಕಣ್ಣಿನ ತಪಾಸಣೆ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಸಹಾಯಕ ಸಂಚಾರ ಅಧೀಕ್ಷಕರಾದ ಶಿವಾನಂದ ನಾಯ್ಕ್, ಸಂಸ್ಥೆಯ ವ್ಯವಸ್ಥಾಪಕರಾದ ಸೌಮ್ಯ ನಾಯ್ಕ್, ಯೋಜನಾ ಸಹಾಯಕ ಅಧೀಕ್ಷಕರಾದ ಮಂಜುನಾಥ್ ನಾಯ್ಕ್, ನೇತ್ರಾಧಿಕಾರಿಯಾದ ಅಂಜಂ ಸೈಯದ್ ಹಾಗೂ ಇತರೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಜೆಸಿಐ ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ 14 ಜಿಲ್ಲೆಗಳನ್ನು ಒಳಗೊಂಡಂತಹ ವಲಯ 24 ಮಹಿಳಾ ಮತ್ತು ಮಕ್ಕಳ ಸಮ್ಮೇಳನ ರಾಯಚೂರು ಜಿಲ್ಲೆಯ ಇಳಿಕಲ್ನಲ್ಲಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಮತ್ತು ಮಕ್ಕಳಿಗೋಸ್ಕರ ನಡೆದಂತಹ ವಿಶೇಷವಾದಂತಹ ಫ್ಯಾಷನ್ ಶೋ ಕಾರ್ಯಕ್ರಮ, ಡಾನ್ಸ್ ಕಾರ್ಯಕ್ರಮ, ಗ್ರೂಪ್ ಡಾನ್ಸ್ ಕಾರ್ಯಕ್ರಮ, ಸೆಲ್ಫಿ ಕಂಟೆಸ್ಟ್, ಚರ್ಚಾ ಸ್ಪರ್ಧೆ, ಸ್ಪೀಕ್ ಅಂಡ್ ಸ್ಪೀಚ್ ಕಾರ್ಯಕ್ರಮ, ಜೆಎಸಿಯಲ್ಲಿ ನಡೆದಂತಹ ಕಾರ್ಯಕ್ರಮಗಳ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ತಿಳಿಸಿ ಅಧಿಕಾರಿಗಳಿಂದ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಗುರುತಿಸುವ ಕೆಲಸವಾಯಿತು. ಆನಂತರದಲ್ಲಿ ಮಕ್ಕಳು ಮತ್ತು ಮಹಿಳೆಯರಿಗೆ ಮಹಿಳಾ ಸಬಲೀಕರಣ ಹಾಗೂ ಉತ್ತಮ ನಾಗರಿಕರಾಗಲು ಮಹಿಳೆಯರ ಪಾತ್ರ ಮತ್ತು ಮಕ್ಕಳ ಪಾತ್ರ ಇದರ ಬಗ್ಗೆ ತರಬೇತಿದಾರರಿಂದ ತರಬೇತಿಯನ್ನ ಕೊಡಿಸಲಾಯಿತು. ಜೆಸಿಐ ಸೊರಬ ಸಿಂಧೂರ ಮಹಿಳಾ ಘಟಕದ ಅಧ್ಯಕ್ಷರಾದ ಪೂಜಾ ಪ್ರಶಾಂತ್ ದೊಡ್ಡಮನೆ ಇವರು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಮಹಿಳಾ ಫ್ಯಾಷನ್ ಶೋದಲ್ಲಿ ದ್ವಿತೀಯ ಸ್ಥಾನ, ಮಗು ಮತ್ತು ಮಕ್ಕಳಿಗೋಸ್ಕರ ಆಯೋಜಿಸಲಾದ ವಿಶೇಷವಾದ ಫ್ಯಾಷನ್ ಶೋನಲ್ಲಿ ತೃತೀಯ ಸ್ಥಾನ, ಮಹಿಳಾ ಗ್ರೂಪ್ ಡಾನ್ಸ್ ಕಾರ್ಯಕ್ರಮದಲ್ಲಿ ತೃತೀಯ ಸ್ಥಾನ, ಸುಮಾರು 90 ಹೆಚ್ಚು ರೆಕಗ್ನಿಷನ್ಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಪಡೆಯಲಾಯಿತು.
ಈ ಎಲ್ಲಾ ಸಾಧನೆಗಳನ್ನು ಮೆಚ್ಚಿ ಬೆಸ್ಟ್ ಪಾರ್ಟಿಸಿಪೇಷನ್ ಇನ್ ಕನ್ವೆನ್ಷನ್ ಎಂಬ ಗೌರವದಲ್ಲಿ ದ್ವಿತೀಯ ಸ್ಥಾನವನ್ನು ಪೂಜಾ ಪ್ರಶಾಂತ್ ದೊಡ್ಡಮನೆ ಇವರು ಪಡೆದರು. ಇದೇ ಸಂದರ್ಭದಲ್ಲಿ ಜೆಸಿಐ ಸೊರಬ ವೈಜಯಂತಿ ವತಿಯಿಂದ ನಡೆಸುತ್ತಿರೋ ಪರಿಸರ ಜಾಗೃತಿಯ ಪರ್ಯಾವರಣ ಯಾತ್ರೆಯ ಬಗ್ಗೆ ರಾಷ್ಟಮಟ್ಟದಲ್ಲಿ ಅರಿವನ್ನು ಮೂಡಿಸುವ ಉದ್ದೇಶದಿಂದ ಜೆಸಿಐ ಭಾರತದ ಮಹಿಳಾ ವಿಭಾಗದ ರಾಷ್ಟೀಯ ನಿರ್ದೇಶಕರಾದ ಕವಿತಾ ಸೋನಿ ಅವರಿಗೆ ಗಿಡವನ್ನು ಕೊಡುವುದರ ಮೂಲಕ ಪರಿಸರ ಜಾಗೃತಿಯ ಅರಿವನ್ನು ರಾಷ್ಟಮಟ್ಟದಲ್ಲಿ ಮೂಡಿಸಬೇಕು ಎಂದರು. ಈ ಸಮ್ಮೇಳನದಲ್ಲಿ ವಲಯ ಅಧ್ಯಕ್ಷರಾದ ಪವನ್ ಕುಮಾರ್, ಜೆಸಿಐ ಭಾರತ ಮಹಿಳಾ ನಿರ್ದೇಶಕರಾದ ಕವಿತಾ ಸೋನಿ, ರೂಪಶ್ರೀ, ಸವಿತಾ, ಮಂಜುಳಾ, ಸಂಗೀತಾ ಮುಂತಾದವರು ಉಪಸ್ಥಿತರಿದ್ದರು. ಇನ್ನಷ್ಟು ಸುದ್ದಿಗಳನ್ನು ನೋಡೋಣ ಸ್ಮಾಲ್ ಬ್ರೇಕ್ನ ನಂತರ.